ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಟ್ರಾಂಗ್ ನಾಯಕರಾಗಿ ಹೊರಹೊಮ್ತಾರ ಈ ವಿಚಾರ ಈಗ ಯಾಕೆ ಅಂತ ಅಂದ್ರೆ ರಾಜ್ಯ ರಾಜಕೀಯದ ಒಳವಲಯದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಈ ಮುಡಾ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯನವರ ವಿಚಾರಣೆಗೆ ಅನುಮತಿ ಕೊಟ್ರಲ್ಲ ಇದನ್ನ ಪ್ರಶ್ನಿಸಿ ಈಗ ಸಿದ್ದರಾಮಯ್ಯವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಇವತ್ತು ಬರುವಂತಹ ತೀರ್ಪು ಇವರ ಮುಂದಿನ ರಾಜಕೀಯ ನಡೆ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತಿನ ತೀರ್ಪು ಇದಾದ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ತುಂಬಾನೇ ಕುತೂಹಲ ಇದೆ ಅಂದ್ಹಾಗೆ ಒಂದು ರಾಜಕೀಯ ಬಿಕ್ಕಟ್ಟು ಉಂಟಾದಂತಹ ಟೈಮ್ನಲ್ಲಿ ಪರ್ಯಾಯ ನಾಯಕತ್ವಕ್ಕೆ ಅನೇಕ ಆಕಾಂಕ್ಷಿಗಳು ಕೂಡ ರೆಡಿ ಅದು ಕಾಮನ್ ಕೂಡ ಹೌದು ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭವಿಷ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವರ ಪ್ರಕರಣ ಭುಗಿಲೆದ್ದ ಕೂಡಲೇ ಅವರು ಪರ್ಯಾಯ ನಾಯಕತ್ವಕ್ಕೆ ಬರೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದಲ್ಲ ಆದರೆ ರಾಜಕೀಯದ ಬಿಕ್ಕಟ್ಟು ಶುರುವಾದಾಗಲಿಲ್ಲ ಪರ್ಯಾಯ ನಾಯಕನ ಆಯ್ಕೆ ಅನಿವಾರ್ಯ ಅನ್ನೋ ಸೂಚನೆ ಸಿಕ್ಕರೆ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿ ಅನೇಕರು ಕಾಣಿಸ್ಕೊಳ್ಳೋದು ಸಹಜ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳ ವಿರುದ್ಧದ ವಿಚಾರಣೆಗೆ ಅನುಮತಿ ಕೊಟ್ಟ ಮೇಲೆ ಪರ್ಯಾಯ ನಾಯಕತ್ವಕ್ಕೆ ಯಾರು ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಈ ವಿಷಯ ಬಂದಾಗ ಸಹಜವಾಗಿ ಎಲ್ರಿಗೂ ಕಾಣಿಸಿರುವಂತಹ ಮೊದಲ ಹೆಸರೇ ಡಿ ಕೆ ಶಿವಕುಮಾರ್ ಕಳೆದ ವರ್ಷ ಪಕ್ಷ ಅಧಿಕಾರಕ್ಕೆ ಬಂದಂತ ಟೈಮ್ ನಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿ ನಡುವೆ ತುಂಬಾ ಪೈಪೋಟಿ ಕೂಡ ಶುರುವಾಗಿತ್ತು ಅದನ್ನ ಇತ್ಯರ್ಥ ಪಡಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ಫಿಯರ್ ಕೂಡ ಆಯ್ತು ಒಂದ್ ವಾರ ಅಂತೂ ಸಾಕಷ್ಟು ಗೊಂದಲ ಹೌದಾ ಇಲ್ವಾ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದ್ ರೀತಿಯಾದಂತ ಗೊಂದಲದ ವಾತಾವರಣ ಅಂತೂ ಕ್ರಿಯೇಟ್ ಆಗಿತ್ತು ಫೈನಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಲಾಯಿತು ಹಿಂದಿನಿಂದ ಮತ್ತೊಂದು ಗುಸುಗುಸು ಕೂಡ ಶುರುವಾಯಿತು ಅದೇನಂತಂದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನ ಹೈಕಮಾಂಡ್ ಎರಡು ಅವಧಿಗೆ ಹಂಚಿಕೆ ಮಾಡಿದೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋದು ಆದರೆ ಈ ವಿಷಯವನ್ನ ಹಿಡಿದುಕೊಂಡು ಸಿದ್ದರಾಮಯ್ಯ ಬೆಂಬಲಿಗರು ಹಾಗೆ ಡಿ ಕೆ ಶಿವ ಬೆಂಬಲಿಗರು ಒಂದು ರೀತಿ ಕಸಿವಿಸಿ ಮಾಡ್ಕೊಂಡಿದ್ದು ಕೂಡ ರಹಸ್ಯವಾಗಿ ಉಳ್ಕೊಂಡಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಸಂಬಂಧ ಮಾತುಕತೆ ಕೇಳಿ ಬರ್ತಾ ಇಲ್ವಾ ಆದರೂ ಕೂಡ ಆಳದಲ್ಲಿ ಎರಡು ಅವಧಿಗೆ ಮುಖ್ಯಮಂತ್ರಿಗಿರಿಯನ್ನ ಹಂಚಲಾಗಿದೆ ಅನ್ನೋ ಗುಸುಗುಸು ಹಾಗೇ ಇದೆ ಯಾವಾಗ ರಾಜ್ಯಪಾಲರ ಎಪಿಸೋಡ್ ಶುರುವಾಯ್ತೋ ಇದಾದ್ಮೇಲೆ ಪರ್ಯಾಯ ನಾಯಕತ್ವಕ್ಕೆ ಯಾರು ಬರಬಹುದು ಅನ್ನೋ ಮಾತು ಕೂಡ ಕೇಳಿಸ್ತಾ ಇದೆ ಈ ಮಾತುಕತೆಗಳಲ್ಲಿ ಡಿ ಕೆ ಹೆಸರು ಹೇಗೆ ಕೇಳಿಸ್ತೋ ಅದೇ ರೀತಿ ಬೇರೆ ಬೇರೆ ನಾಯಕರ ಹೆಸರು ಕೂಡ ಕೇಳಿಸ್ತಾ ಇದೆ ಈ ಪೈಕಿ ಬಹಳ ಮುಖ್ಯ ಅಂತ ಅಂದ್ರೆ ಅದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೆಲವು ತಿಂಗಳ ಹಿಂದೆ ಅಷ್ಟೇ ಲೋಕಸಭಾ ಚುನಾವಣೆಯ ತಯಾರಿಗೆ ಅಂತ ರಾಜ್ಯದ ನಾಯಕರು ದಿಲ್ಲಿಗೆ ಹೋಗಿದ್ರು ಆ ಟೈಮ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಸದ್ಯಕ್ಕೇನು ನನಗೆ ದಿಲ್ಲಿಯಲ್ಲಿ ಕೆಲಸ ಇದೆ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರದೇ ಹೋದ್ರೆ ನಾನು ದಿಲ್ಲಿಯಲ್ಲಿದ್ದು ಏನ್ ಮಾಡ್ಲಿ ಹೀಗಾಗಿ ಕರ್ನಾಟಕಕ್ಕೆ ವಾಪಸ್ ಬರ್ತೀನಿ ಬಂದ ಮೇಲೆ ನನ್ನ ಪಾಲು ಕೇಳ್ತೀನಿ ಅನ್ನೋ ಮಾತನ್ನ ಹೇಳಿದ್ರಂತೆ ಇಲ್ಲಿ ನನ್ನ ಪಾಲು ಅನ್ನೋದ್ರ ಅರ್ಥ ಏನು ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನ ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಪಾಲು ಕೇಳೋದಕ್ಕೆ ಸಾಧ್ಯ ಅಲ್ವಾ ಹೀಗಾಗಿ ಈಗ ಏನು ರಾಜ್ಯಪಾಲರ ಎಪಿಸೋಡ್ ಶುರುವಾಗಿದೆ ಇದಾದ ಮೇಲೆ ಭವಿಷ್ಯದ ಮುಖ್ಯಮಂತ್ರಿ ಹುದ್ದೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬರಬಹುದು ಅನ್ನೋ ಮಾತಿದೆ ಇದರ ಮಧ್ಯೆ ಹಾಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನ ಎರಡು ಅವಧಿಗೆ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ಪರಮೇಶ್ವರ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಹಾಗಂತ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರಿಗೆ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ ನಾಲ್ಕು ದಶಕಗಳಿಂದ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ ಅನುಭವ ಇದೆ ಒ ಕೆಪಿಸಿಸಿ ಅಧ್ಯಕ್ಷನಾಗಿದ್ದಾಗ ಪಕ್ಷ ಅಧಿಕಾರಕ್ಕೂ ಕೂಡ ಬಂದಿದೆ ಹೀಗಾಗಿ ಸಿದ್ದರಾಮಯ್ಯ ಕೆಳಗಿಳಿಯುವುದೇ ಆದರೆ ಮುಖ್ಯಮಂತ್ರಿ ಹುದ್ದೆಗೆ ಇರೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಗತ್ಯವಾದ್ರೆ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಚುನಾವಣೆ ನಡೀಲಿ ಅಂತ ಕೂಡ ಪರಮೇಶ್ವರ್ ಹೇಳಿದ್ದಾರಂತೆ ಹೀಗಾಗಿ ಈ ಸಲ ಡಿ ಕೆ ಶಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿನ ಜೊತೆ ಪರಮೇಶ್ವರ್ ಅವರ ಹೆಸರು ಕೂಡ ಕಾಣಿಸ್ತಾ ಇದೆ ಇದರ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹುಟ್ಕೊಂಡಿರೋ ಪ್ರಬಲ ತಂಡವೊಂದರ ನಾಯಕರಾಗಿರೋರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಕೆಳಗಿಳಿಯೋದೇ ಆದ್ರೆ ನಾನೇ ಸಿಎಂ ಹುದ್ದೆಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಇದಕ್ಕಾಗಿ ಅಗತ್ಯ ಬಿದ್ರೆ ಪಕ್ಷ ಬಿಟ್ಟು ಬಿಜೆಪಿ ಅಥವಾ ಜೆಡಿಎಸ್ ಮೈತ್ರಿಕೂಟದ ಜೊತೆ ಕೈ ಜೋಡಿಸೋದಕ್ಕೂ ನಾನು ರೆಡಿ ಅನ್ನೋ ಮಾತನ್ನ ಹೇಳಿದಾರಂತೆ ಹೀಗಾಗಿ ಈ ಸಲ ಸಹಜವಾಗಿ ಅವರ ಹೆಸರು ಮುಂಚೂಣಿಗೆ ಬಂದಿದೆ ಇನ್ನು ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಕೂಡ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ರಾಜ್ಯಪಾಲರ ಎಪಿಸೋಡ್ ಶುರುವಾದಾಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಆರ್ ವಿ ದೇಶಪಾಂಡೆ ಅವರು ಬದಲಾವಣೆ ಅನಿವಾರ್ಯ ಆದ್ರೆ ನೀವು ಕರ್ನಾಟಕಕ್ಕೆ ಬನ್ನಿ ಇಲ್ಲ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದಾರಂತೆ ಸೊ ಇದೇ ರೀತಿ ನಾಯಕತ್ವ ಬದಲಾವಣೆ ಒಂದು ರೀತಿ ಅನಿವಾರ್ಯ ಅನ್ನೋದಾದ್ರೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋ ಮಾತಿದೆ ಇದಕ್ಕೆ ಮುಖ್ಯ ಕಾರಣ ಅವರು ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ವರಿಷ್ಠರಿಗೆ ತುಂಬಾನೇ ಆಪ್ತರು ನಾಳೆ ಏನಾದರೂ ಬದಲಾವಣೆ ಗ್ಯಾರಂಟಿ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಜಾರ್ಜ್ ಹೆಸರನ್ನ ಸೂಚಿಸಬಹುದು ಅನ್ನೋ ಮಾತು ಕೂಡ ಇದೆ ಹೀಗೆ ಭವಿಷ್ಯದ ನಾಯಕತ್ವಕ್ಕೆ ಯಾರು ಬರಬಹುದು ಅನ್ನೋ ಮಾತು ಚಾಲನೆಯಲ್ಲಿರುವಾಗಲೇ ಇಲ್ಲಿ ಸ್ಪಷ್ಟವಾಗ್ತಾ ಇರೋ ವಿಚಾರ ಏನಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಷ್ಟು ಬಲಿಷ್ಠ ನಾಯಕರಾಗಿ ಹೊರಹೊಮ್ಮಬಹುದು ಅನ್ನೋದು ಇದಕ್ಕೆ ರಾಜ್ಯದ ಪರಿಸ್ಥಿತಿ ಕಾರಣ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಮೊದಲನೇದಾಗಿ ರಾಜ್ಯದ ಬಲಿಷ್ಠ ವರ್ಗಗಳು ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಬೆನ್ನಿಗೆ ನಿಲ್ತಾ ಇವೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಇದನ್ನು ಸ್ಪಷ್ಟಪಡಿಸಿದೆ ಇನ್ನು ಸೆಕೆಂಡ್ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಂತಹ ಜನ ನಾಯಕರು ಇನ್ಯಾರೂ ಇಲ್ಲ ಅಂತ ಹೇಳ್ಬೋದು ಹೀಗಾಗಿ ಇವತ್ತಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಕೆಳಗಿಳಿಯೋದು ಒಂದು ರೀತಿ ಅನಿವಾರ್ಯ ಅನ್ನೋದಾಗಿಬಿಟ್ರೆ ಕಾಂಗ್ರೆಸ್ ಪಕ್ಷ ಮಧ್ಯಂತರ ಚುನಾವಣೆಗೆ ರೆಡಿಯಾಗಬೇಕು ಅಂತಾನೆ ಅರ್ಥ ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಪರ್ಯಾಯವಾಗಿ ಯಾರನ್ನೇ ತಂದು ಕೋರಿಸಿದ್ರು ಅವರು ಸಿದ್ದರಾಮಯ್ಯನವರಂತೆ ರಾಜ್ಯ ಕಾಂಗ್ರೆಸ್ ಮೇಲೆ ಕಂಟ್ರೋಲ್ ಹೊಂದೋದಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸೇರಿದ ಹಾಗೆ ಅನೇಕ ನಾಯಕರು ಅದನ್ನು ಒಪ್ಪೋಕ್ ರೆಡಿ ಇಲ್ಲ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರೋ ಅಥವಾ ಪರಮೇಶ್ವರ್ ಅವರೋ ಸಿ ಎಂ ಹುದ್ದೆಗೆ ಬರ್ತಾರೆ ಅನ್ನೋದಾದ್ರೆ ಅದನ್ನು ಡಿ ಕೆ ಶಿ ಕೂಡ ಒಪ್ಪೋದಿಲ್ಲ ಹೀಗೆ ನಾಯಕತ್ವದ ವಿಷಯದಲ್ಲಿ ಸಿಕ್ಕಾಪಟೆ ಪೈಪೋಟಿ ಇರೋದ್ರಿಂದ ಅದು ದೊಡ್ಡ ಮಟ್ಟದ ಆಂತರಿಕ ಕಲಹಕ್ಕೆ ದಾರಿ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ಪತನಕ್ಕೂ ಕೂಡ ಮುನ್ನುಡಿ ಬರದ ಹಾಗೆ ಮಾಡ್ಬಿಡತ್ತೆ ಒಂದು ಸಲ ಈ ಬೆಳವಣಿಗೆ ಏನಾದ್ರೂ ಆಗ್ಬಿಟ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮರಳಿ ಅಧಿಕಾರಕ್ಕೆ ಬರೋದು ಅಸಾಧ್ಯ ಅಂತಾನೆ ಹೇಳ್ಬೋದು ದಿಲ್ಲಿಯ ಕಾಂಗ್ರೆಸ್ ನಾಯಕರಿಗಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಕೆಳಗಿಳಿದು ಮಧ್ಯಂತರ ಚುನಾವಣೆ ನಡೆದಿದ್ದೇ ಆಗ್ಬಿಟ್ರೆ ರಾಜ್ಯ ಕಾಂಗ್ರೆಸ್ ಅರವತ್ತು ಸೀಟ್ಗಳ ಗಡಿ ದಾಟೋದಕ್ಕೂ ಕೂಡ ಸಾಧ್ಯವಾಗದೆ ಹೋಗಬಹುದು ಹಾಗೇನಾದ್ರೂ ಆದರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಶಕ್ತಿಯೇ ಕುಸಿದು ಬಿಡುತ್ತೆ ಹಾಗಾಗಬಾರ್ದು ಅಂತಾನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸುಭದ್ರವಾಗಿರಬೇಕು ರಾಜ್ಯಪಾಲರ ಎಪಿಸೋಡ್ ಶುರುವಾದ ಮೇಲೆ ತಾನೇ ಸಿದ್ದರಾಮಯ್ಯವರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿರೋ ಕಾಂಗ್ರೆಸ್ ಹೈಕಮಾಂಡ್ ಅದೇ ಕಾಲಕ್ಕೆ ರಾಜ್ಯ ಸಚಿವ ಸಂಪುಟ ಹಾಗೆ ಶಾಸಕಾಂಗ ಪಕ್ಷದ ಬೆಂಬಲ ಸಿದ್ದರಾಮಯ್ಯನವರ ಜೊತೆಗೆ ಇರಬೇಕು ಅನ್ನೋ ರೀತಿಯಲ್ಲೇ ನೋಡ್ಕೊಳ್ತಾ ಇದೆ ಅಂದ್ರೆ ಇದ್ರ ಅರ್ಥ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋ ಯಾವುದೇ ಯತ್ನಕ್ಕೆ ಪ್ರಬಲ ತಿರುಗೇಟನ್ನ ಕೊಡೋದು ಅವರ ಇಂಟೆನ್ಷನ್ ಆಗಿದೆ ಅದರ ಪ್ರಕಾರನೇ ಈ ಪ್ರಕರಣ ನ್ಯಾಯಾಂಗದ ಮೆಟ್ಟಿಲು ಹತ್ತಿದ್ರು ಕೂಡ ಅಲ್ಲಿ ಸಿದ್ದರಾಮಯ್ಯನವರಿಗೆ ತೊಂದರೆಯಾಗೋ ಸಾಧ್ಯತೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಆದರೆ ಇಂತಹ ಸಾಧ್ಯ ಸಾಧ್ಯತೆಗಳೇನೇ ಇದ್ರೂ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ವರಿಷ್ಠರು ಒಂದೇ ರೀತಿಯಾದಂತಹ ಭಾವನೆಯನ್ನ ಹೊಂದಿರೋದು ಕೂಡ ನಿಜ ಇದೇ ಒಂದು ಪಾಯಿಂಟ್ ಸಿದ್ದರಾಮಯ್ಯನವರ ನಾಯಕತ್ವಕ್ಕಿರೋ ಶಕ್ತಿಯನ್ನ ಹಾಗೆ ರಾಜ್ಯ ಕಾಂಗ್ರೆಸ್ಗಿರೋ ಅನಿವಾರ್ಯತೆಯನ್ನ ಎತ್ತಿ ಹಿಡಿಯುತ್ತೆ ಹೀಗಾಗಿ ಈ ಸಂಘರ್ಷದ ನಡುವೆ ಅವರು ಬಲಿಷ್ಠರಾಗಿ ಹೊರಹೊಮ್ಮುವುದಷ್ಟೇ ಅಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಯ ಆಕಾಂಕ್ಷಿಗಳು ಮೇಲೆದ್ದು ನಿಲ್ಲದಂತೆ ಕೂಡ ಮಾಡಲಿದ್ದಾರೆ ಅನ್ನೋದು ಸದ್ಯದ ಲೆಕ್ಕಾಚಾರ ಮುಂದೇನಾಗುತ್ತೋ ಕಾದು ನೋಡಬೇಕು ಸಿದ್ದರಾಮಯ್ಯವರ ಪವರ್ ಅಂತೂ ಈ ಮೂಡ ಪ್ರಕರಣ ಬಂದ ಮೇಲೆ ಕಮ್ಮಿ ಆಯಿತು ಅನ್ನೋದಲ್ಲ ಸಾಕಷ್ಟು ಆಂತರಿಕ ಲೆಕ್ಕಾಚಾರಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈಗ್ಲೂ ಕೂಡ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನಲ್ಲಿ ಸ್ಟ್ರಾಂಗ್ ಹಾಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋದು ಈ ಮೂಲಕ ಅರ್ಥ ಆಗುತ್ತೆ